ಸ್ನಾತಕೋತ್ತರ ಕೃಷಿ ವಿದ್ಯಾರ್ಥಿ ಉತ್ಕರ್ಷ್ ಅಂತ. ನನ್ನ ಪ್ರಶ್ನೆ ಏನಂತ, ರೀಸೆಂಟಾಗಿ ನೀವು ಒಂದು ಟ್ವೀಟ್ ಮಾಡ್ತೀರಿ ಏನು ಅಂತಂದರೆ, ಅಂಬೇಡ್ಕರ್ ಮತ್ತು ಪೆರಿಯಾರ್ ಒಂದು ಫೋಟೋ ಹಾಕಿ ನೀವು ಟ್ವೀಟ್ ಮಾಡ್ತೀರಾ. ಸೊ ಒಂದೇನಂತಂದರೆ, ಇದೇ ಪೆರಿಯಾರ್ ಅವರ ಆರ್ಯ ದ್ರಾವಿಡ ಸಿದ್ಧಾಂತವನ್ನು ಅಂಬೇಡ್ಕರ್ ವಿರೋಧ ಮಾಡಿದ್ರು. ಮತ್ತು ಅವರೇ ಪೆರಿಯಾರೇ ಹೇಳ್ತಾರೆ, ಅಂಬೇಡ್ಕರ್ ಅವರು ಬ್ರೈಬ್ ಮಾಡಿದ್ದಾರೆ ಬ್ರಾಹ್ಮಣರನ್ನು, ಅವರು ಬ್ರೈಬ್ ಮಾಡಿದ್ದಾರೆ, ಸಂವಿಧಾನವನ್ನು ರಚನೆ ಮಾಡಿದ್ರು, ನೀವು ಸಂವಿಧಾನದ ಪ್ರತಿಗಳನ್ನು ಸುಟ್ಟಾಕಿ ಅಂತ ಅಂಬೇಡ್ಕರ್ ವಿರೋಧವಾಗಿ ಅವರು ಮಾತಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ನನ್ನ ಪ್ರಶ್ನೆ ಏನಂತಾನೆ, ನೀವೇನು ಬಿಂಬಿಸ್ಲಿಕ್ಕೆ ಹೊರಟಿದ್ದೀರಾ ಅಂಬೇಡ್ಕರ್ ಮತ್ತು ಪೆರಿಯಾರ ಸಿದ್ಧಾಂತ ಒಂದೇ ಅಂತ? ಎಲ್ಲೋ ಒಂದು ಕಡೆ ಪ್ರಚಾರಕ್ಕೋಸ್ಕರ ಈ ರೀತಿ ಕೆಲಸವನ್ನು ಮಾಡ್ತೀರೋ, ಅಥವಾ ನಿಮಗೆ ಇತಿಹಾಸದ ಸ್ಪಷ್ಟತೆ ಇಲ್ವೋ, ವಿಚಾರದ ಸ್ಪಷ್ಟತೆ ಇಲ್ವೋ? ದಯವಿಟ್ಟು ಇಬ್ಬರು ಇದ್ರು ಅನ್ನೋ ಒಂದು ಆ ನಂಬಿಕೆ ನಾನು ಇಷ್ಟಪಡ್ತೀನಿ, ಆ ಸಿದ್ಧಾಂತನ ಇಷ್ಟಪಡ್ತೀನಿ. ಅವರಿಬ್ಬರು ಅದಕ್ಕೆ ಅದನ್ನು ಟ್ವೀಟ್ ಹಾಕ್ದೆ. ನಾನು ಮೂಢನಂಬಿಕೆಯನ್ನು ನಿವಾರಿಸಬೇಕು ಅಂದಾಗ ಅವರಿಬ್ಬರು ನಿಂತ್ಕೊಳ್ತಾರೆ. ನೀನು ಫುಲ್ ಡೀಟೇಲು ಅವರಿಬ್ಬರ ಮುಂದೆ ವೈರುದ್ಧಗಳಿರ್ಬೋದು, ಅದರಿಂದ ನೀನು ಅವರಿಬ್ಬರನ್ನ ಬೇರೆ ಬೇರೆಯಾಗಿ ನೋಡಲ್ಲ. ನಾನು ಮೂಢನಂಬಿಕೆಗಳ ಬಗ್ಗೆ ಪೆರಿಯಾರು, ಕಲೆಂಗೆರು, ಕರುಣಾನಿಧಿಯವರು, ಬಸವಣ್ಣವರು ಎಲ್ಲರೂ ಮಾತಾಡಿದ್ದಾರೆ. ಇವಾಗ ತಮಿಳ್ನಾಡಲ್ಲಿ ನಡೀತಿರ್ಬೇಕಾದ್ರೆ ಅದು ಮೂಢನಂಬಿಕೆಗಳ ವಿರುದ್ಧವಾದ ಮಾತಾಗಿತ್ತು. ಅದು ಸನಾತನ ಧರ್ಮ ಅಂತ ಮಾತಾಡಿದ್ದಲ್ಲ, ಅದನ್ನು ತಿಳಿಸಿದ್ದಾರೆ. ಓಕೆ, ಆ ಮನುಷ್ಯನ ಮಾತನ್ನ ಅದು ಇರಲಿಲ್ಲ ಆ್ಯಕ್ಚುಲಿ. ಆದರೆ ಅದು ಇಲ್ದಿದ್ರೂ ಹಾಗೆ ಅರ್ಥ ಆಗಿದ್ದರೆ ಸಾರಿ ಕೇಳ್ಬಿಡ್ಬೇಕು, ಅದನ್ನು ನಾನು ಹೇಳಿದೆ. ಸೊ ಆ ಮೂಢನಂಬಿಕೆಗಳು ಮಾತಾಡಿದ್ರೆ ಹಾಗೆ ನಿಂತ್ಕೋತಾರೋ? ಈ ವಿಷಯದಲ್ಲಿ ಅವರಿಬ್ಬರಿಗೂ ವೈರುಧ್ಯ ಇತ್ತು, ಎರಡು ಸಿದ್ಧಾಂತ ಒಂದಲ್ಲ, ಭಿನ್ನಾಭಿಪ್ರಾಯಗಳು ಇದ್ದಿರ್ಬೋದು ರೀ. ಮೂಢನಂಬಿಕೆಗಳ ಬಗ್ಗೆ ಇಬ್ಬರಿಗೂ ಒಂದೇ ಅಭಿಪ್ರಾಯ ಇತ್ತ ಇಲ್ವೋ? ಎಕ್ಸಾಕ್ಟ್ಲಿ. ಅಂದರೆ ನಾವಿಲ್ಲಿ ನಾನು ಏನು ಹೇಳ್ತೀನಿ ಕೇಳಿ, ಆ ಬುದ್ಧಿವಂತರಾಗೋದು ಬೇಡ, ಹಾಂ, ಮನಸ್ಸಿನ ಮಾತು ಮಾತಾಡ್ಕೊಳ್ಳ, ಮನಸ್ಸಿನ ಮಾತು ಮಾತಾಡ್ಕೊಳ್ಳ. ಎಕ್ಸಾಕ್ಟ್ನಾ 1970s ನನಗೆ ಗೊತ್ತು, ನನ್ನ ಹಿಸ್ಟ್ರಿ ಗೊತ್ತು, ಬೇಡ. ಹಾಂ, ಎಸ್, ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ರೇ, ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಓಕೆ, ಏನಯ್ಯ, ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಾನು ಪೆದ್ದ ಸರ್, ಸ್ವಲ್ಪ ಇತಿಹಾಸ ಗೊತ್ತಿಲ್ಲ, ಮಾತಾಡ್ತೀನಿ, ಏನು ಮಾಡ್ತೀಯ? ಆಯ್ತು, ಪ್ರಕಾಶ್ ರಾಜ್ ಅವರೇ, ಇತಿಹಾಸ ಗೊತ್ತಿಲ್ಲ, ಕೈ ತೋರಿಸಲಿಲ್ಲ. ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ತೋರಿಸಲಿಲ್ಲ. ಒಂದೇ ನಿಮಿಷ ಒಂದೇ ನಿಮಿಷ, ನೀವೊಂದು ಪಾಯಿಂಟ್ ಅನ್ನು ರೇಸ್ ಮಾಡಿದ್ದೀರಿ, ಅವರು ಅದಕ್ಕೊಂದು ಆ್ಯಕ್ಟಿಂಗ್ ಗೊತ್ತಾನೆ ನಿಮಗೆ? ನನ್ನ ಆ್ಯಕ್ಟಿಂಗ್ ಗೊತ್ತಾ? ನೀನು ಅಂದ್ರೆ ಹೆಂಗಿರುತ್ತೆ ನಿಂಗೆ? ದಯವಿಟ್ಟು ಏನೋ ಒಂದು ಕೇಳೋದಕ್ಕಿದೆ. ಪ್ರಕಾಶ್ ರಾಜ್, ಪ್ರಕಾಶ್ ರಾಜ್ ಅವ್ರೆ, ಈ ಈ ತಲೆಮಾರಿನ ಅತಿ ದೊಡ್ಡ ಸಮಸ್ಯೆ ನನಗನ್ಸೋದು, ನೀವೀಗ ಈ ಕರೆಕ್ಟಾಗಿ ಆ ಪಾಯಿಂಟಿಗೆ ಬಂದ್ರಿ, ಮೂಢನಂಬಿಕೆ ಅನ್ನೋ ವಿಷಯದಲ್ಲಿ ಪೆರಿಯಾರು ಅಂಬೇಡ್ಕರ್ ಒಂದೇ ಅಭಿಪ್ರಾಯವನ್ನು ಇಟ್ಕೊಂಡಿದ್ರು, ಆದ್ರಿಂದ ಅವ್ರು ನನಗೆ ಸಮಾನರನ್ನಿಸ್ತಾರೆ ಆ ವಿಷಯದಲ್ಲಿ. ಆ ವಿಷಯದಲ್ಲಿ ಎಕ್ಸಾಕ್ಟ್ಲಿ, ದಟ್ಸ್ ವಾಟ್ ನಮಗೆ ಈ ಈ ತಲೆಮಾರಿನ ಅತಿ ದೊಡ್ಡ ಸಮಸ್ಯೆ. ನಾನು ಈ ಸಿದ್ಧಾಂತದವರು ಆ ಸಿದ್ಧಾಂತದವರು ಅಂತ ಹೇಳೋದಿಲ್ಲ. ಒಂದು ವ್ಯಕ್ತಿಯನ್ನು ಪೂರ್ತಿಯಾಗಿ ಇಷ್ಟಪಡಬೇಕು ಅಥವಾ ಹಂಗೆಲ್ಲ ಅಲ್ಲಲ್ಲ, ಹಂಗಾಗೋದಿಲ್ಲ ಅದು, ಹಂಗಾಗೋದಿಲ್ಲ ಅದು. ಒಬ್ಬ ವ್ಯಕ್ತಿಯಲ್ಲಿನ ಒಂದು ಗುಣ ನಿಮಗೆ ಬಹಳ ಇಷ್ಟ ಆಗುತ್ತೆ, ಆ ಗುಣವನ್ನು ಆರಾಧಿಸಿ ಆ ಗುಣವನ್ನು ಫಾಲೋ ಮಾಡಿ, ಅದೇ ವ್ಯಕ್ತಿ ಇನ್ನೊಂದೇನೋ ಅಧ್ವಾನಕಾರಿಯಾಗಿ ಮಾತಾಡಿದರೆ ಆ ಅಧ್ವಾನಕಾರಿಯಾಗಿ ಮಾತಾಡಿದ್ದು ಹೇಳಿ ತಪ್ಪು ಅಂತ ಹೇಳುವ ಧೈರ್ಯ ನಿಮ್ಮಲ್ಲಿರ್ಬೇಕು. ಹಾಗೆ ಒಬ್ಬ ಬ್ರಾಹ್ಮಣ ಮತ್ತು ದಲಿತ ಒಟ್ಟೊಟ್ಟಿಗೆ ಬಂದ ಸಾರಿ ಒಬ್ಬ ಬ್ರಾಹ್ಮಣ ಮತ್ತು ಒಂದು ಹಾವು ಒಟ್ಟೊಟ್ಟಿಗೆ ಬಂದರೆ ಮೊದಲು ಬ್ರಾಹ್ಮಣನನ್ನು ಕೊಲ್ಲಬೇಕು ಅಂತ ಪೆರಿಯಾರು ಹೇಳಿದ್ದನ್ನು ಯಾರು ಒಪ್ಪೋದಕ್ಕೆ ಸಾಧ್ಯನಾ ಇವತ್ತಿಗೆ? ನೋ. ಹಾಗಂತ ನೀವು ಪೆರಿಯಾರನ್ನ ಅಷ್ಟು ಸಿದ್ಧಾಂತವನ್ನು ತೆಗೆದುಹಾಕ್ತೀನಿ ಅನ್ನೋದಕ್ಕಾಗೋದಿಲ್ಲ. ಅವರು ಸಮಾಜದಲ್ಲಿರುವ ಮೇಲು ಕೀಳಿನ ವಿರುದ್ಧ ಹೋರಾಡಿದ್ರಪ್ಪ, ಅದು ನಮ್ಮೆಲ್ಲರದ್ದು ಕೂಡ ಅಭಿಪ್ರಾಯ ಅದೇ ಆಗಬೇಕು. ಹಾಗೆ ಆರ್ ಎಸ್ ಎಸ್ ಅನ್ನುವಂಥ ಒಂದು ಸಂಘ, ಎಲ್ಲ ಧರ್ಮಗಳಲ್ಲೂ ಸಮಸ್ಯೆ ಇದೆ ರೀ, ನಾನು ಹೇಳ್ತೀನಿ ಕೇಳಿ. ಅಲ್ಲ, ಒಂದೇ ನಿಮಿಷ, ಇವಾಗ 4 ಜನನ ಮದುವೆ ಆಗ್ಬೋದು, ತಲಾಖ್ ಅಂದ ತಕ್ಷಣ ಹೋಗ್ಬಿಡೋದು ಎಷ್ಟು ಕೆಟ್ಟದ್ರಿ ಹೆಂಗಸರಿಗೆ? ಹೌದು, ಅದನ್ನು ನಾವು ಪ್ರಶ್ನೆ ಮಾಡ್ಬೇಕೋಬೇಡ ಪ್ರಕಾಶ್ ರಾಜ್. ಅದಕ್ಕೆ ನಾನು ಬರ್ತಾ ಇದ್ದೆ. ಬಾಲ್ಯ ವಿವಾಹ ತಪ್ಪುತ್ತಾನೆ ನಮ್ಮ ಸಂಸ್ಕೃತಿಲಿದ್ದು, ವಿಧವೆಯನ್ನು ಬೋಳಿಸೋದು, ಮರುವಿವಾಹ ಮಾಡಬಾರ್ದು ತಪ್ಪುತ್ತಾನೆ. ನೋಡಿ, ಆಯಾ ಕಾಲಕ್ಕೆ ಆಯಾ ಧರ್ಮಗಳು ಹುಟ್ಕೊಂಡು ಆಮೇಲೆ ಬೆಳೀತಾ ಬೆಳೀತಾ ಮುಂದಿನ ಜನಾಂಗಗಳು ಸರಿಯಲ್ಲ ಅಂತ ಹೋಗ್ತಾ ಹೋಗ್ಬೇಕು. ನಾವು ವಿಕಾಸದ ಕಡೆ ಹೋಗ್ಬೇಕು ಸ್ವಾಮಿ, ಮತ್ತೆ ಯಾಕೆ ವಾಪಸ್ ಹೋಗ್ಬೇಕು ನಾವು ಅಂತೀನಿ ನಾನು? ಎಸ್ ಎಸ್ ಎಸ್, ಪ್ರಕಾಶ್ ರಾಜ್ ಅವ್ರು, ಅದನ್ನೇ ನಾನು ಹೇಳ್ತಾ ಇದ್ದೆ. ಶ್ರೇಷ್ಠ ನಿಮ್ದೇ ಶ್ರೇಷ್ಠ ಬೇಡ ಸ್ವಾಮಿ. ಪ್ರಕಾಶ್ ರಾಜ್ ಅವ್ರು, ನಾನು ಹೇಳ್ತಾ ಇದ್ದದ್ದು ಅದೇ. ಈಗ ಪೆರಿಯಾರ್ನಲ್ಲಿರೋ ಒಂದು ಒಳ್ಳೆಯ ಗುಣವನ್ನು, ಅಂಬೇಡ್ಕರ್ರಲ್ಲಿರೋ ಅವರು ಮಾಡಿದಂಥ ವಾದದಲ್ಲಿನ ಒಂದು ಉತ್ತಮ ಗುಣವನ್ನು ಆರಿಸಿಕೊಂಡು, ಅದರಿಂದ ನಾನು ಐ ಐಡಿಯಲೈಸ್ ಹಿಮ್ ಅನ್ನೋದು ತಪ್ಪಲ್ಲ, ದಟ್ ಈಸ್ ಹೌ ಅ ಪರ್ಸನ್ ಶುಡ್ ಥಿಂಕ್. ಆದರೆ 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 ಈಗ ಅಸ್ಪೃಶ್ಯತೆಯ ವಿಷಯದಲ್ಲಿ ಆರ್ ಎಸ್ ಎಸ್ನ ನಿಲುವನ್ನು ನೀವು ಬೆಂಬಲಿಸ್ತೀರಾ? ನಂಗೆ ಗೊತ್ತಿಲ್ಲ ಸ್ವಾಮಿ, ಏನು ಅವ್ರ ನಿಲುವು? ಅಸ್ಪೃಶ್ಯತೆ ಪಾಪ ಅಲ್ಲ ಅನ್ನೋದಾದ್ರೆ ಈ ಜಗತ್ತಿನಲ್ಲಿ ಯಾವುದು ಪಾಪ ಅಲ್ಲ ಅಂತಾರವ್ರು. ಅದು ಪಾಪ ಅಂತಾರಲ್ವಾ? ಹೌದು, ಒಳ್ಳೆ ಥರ ಕರೆಕ್ಟ್ ತಾನೆ ಅದು. ಅಲ್ಲಲ್ಲ, ಅದನ್ನ ಅದನ್ನ ಆ ರೀತಿಯಾಗಿ ನೀವು ಹೌದು ಬೆಂಬಲಿಸಬೇಕಲ್ರಿ, ಅದು ಒಳ್ಳೆಯದನ್ನು ಬೆಂಬಲದಿಂದ ಯಾವ ಬೆಂಬಲಿಸ್ತೀರಿ? ಅದಕ್ಕೆ ನಾನು ಹೇಳಿದ್ದು ಒಪ್ಕೊಳ್ಳೋಕ್ಕಾಗಲ್ಲ. ಎಸ್, ಹಾಗೆ ಒಂದು ಸಂಘಟನೆ, ಒಬ್ಬ ವ್ಯಕ್ತಿ, ಐ ಹೇಟ್ ಹಿಮ್, ನೋ, ಯಾ ಎಲ್ಲದರಲ್ಲೂ ಒಳ್ಳೆಯದಿರಬಹುದು, ಎಲ್ಲದರಲ್ಲೂ ಒಳ್ಳೆಯದಿರಬಹುದು, ಎಲ್ಲದರಲ್ಲೂ ಹೇಟ್ರೆಡ್ಡು ತುಂಬ ಡೇಂಜರಸ್ ವರ್ಡ್. ಎಸ್, ದ್ವೇಷಿಸಬಾರ್ದು, ನೀವು ಇಷ್ಟ ಇಲ್ಲದೆ ಇರ್ಬೋದು, ನೀವು ವಿರೋಧಿಸ್ಬೋದು, ಅಭ್ಯಂತರ ಇರ್ಬೋದು. ದ್ವೇಷ ತುಂಬ ಸ್ಟ್ರಾಂಗ್ ವರ್ಡ್, ಅದು ನಮ್ಮೊಳಗೆ ಬರಬಾರ್ದು, ಅದು ಕೊನೆಗೆ ನಮ್ಮನ್ನೇ ಸುಡುತ್ತೆ.
ಯಾವ ದ್ವೇಷವೂ ಅಷ್ಟಿರಬಾರ್ದು, ಕೊಲ್ಲೋ ಅಷ್ಟು, ಎಸ್ ಹೊಡಿತೀನಿ ಅನ್ನೋಷ್ಟು ಕ್ರೌರಿಗಳು ಒಳ್ಳೇದ. ಅದೇ ರೀತಿ ಕೆಲವು ಕಂದಾಚಾರಗಳ ವಿಷಯದ ಬಗ್ಗೆ ನೀವು ಮಾತಾಡಿದ್ರಿ, ಇಂಥದ್ದು ನಮ್ಮ ಸಮಾಜದಲ್ಲಿ ಇಲ್ಲಿ ಡೆಫಿನೆಟ್ಲಿ ಬಂದಿದೀವಲ್ಲ ಹೊರಗಡೆ, ಎಸ್ ಹೊರಗಡೆ ಬಂದ್ವಿ, ಎಲ್ಲರಲ್ಲೂ ಹುಳುಕಿತ್ತು ಅಂತಿದ್ದು ನಾನು. ಎಸ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಏನಾಗುತ್ತೆ ಧರ್ಮದ ತಪ್ಪಲ್ಲ, ಅದು ಆಯಾ ಕಾಲದವ್ರು ಅವ್ರವ್ರಿಗೆ ಕೆಲವರು ಇರ್ತಾರೆ ವಿಕಾರಿಗಳಿರ್ತಾರೆ ಅವ್ರು ಮಾಡ್ಕೊಂಡಿದ್ದು ಆ ಕ್ಲಚಸ್ಸಿಂದ ಬರಕ್ ಟೈಮ್ ಆಯ್ತು ನಮಗೆ ಅಂತ. ಎಸ್ ಎಕ್ಸಾಕ್ಟ್ಲಿ. ಅದನ್ನ ಅದು ಕ್ಲಚಸ್ಸಿಂದ ಹೊರಗೆ ಬರಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ಒಂದು ಸೆಲ್ಫ್ ಕರೆಕ್ಟಿಂಗ್ ಮೆಕ್ಯಾನಿಸಮ್ ಅನ್ನೋದಿದೆ. ಸೆಲ್ಫ್ ಕರೆಕ್ಟಿಂಗ್ ಮೆಕ್ಯಾನಿಸಮ್, ಈ ಥರದ ಸಂವಾದ, ಎಸ್ ಜಗಳ ಆಡದೆ, ಹಾಂ ಒಬ್ಬರು ಮಾಡ ನೀನು ಸರಿ ನಾನು ಸರಿ ಅಂತ ಇಳಿಬಾರ್ದು, ಕಬಡ್ಡಿ ಮ್ಯಾಚ್ ಅಲ್ಲ ಇದು. ಎಸ್, ಆ ಸೆಲ್ಫ್ ಕರೆಕ್ಟಿಂಗ್ ಮೆಕ್ಯಾನಿಸಮ್ ಈ ಸಂಸ್ಕೃತಿಯಲ್ಲಿದೆ. ಅದಕ್ಕೆ ಕಾರಣ ಏನು ಅಂದ್ರೆ ಇದೆ, ಎಸ್ ಅದಕ್ಕೆ ಕಾರಣ ಏನು, ನನ್ನ ನಿನ್ನ ಜಗಳ ಆಡಿಸ್ಕೊಂಡು ಕೂತ್ಕೊಂಡಿರ್ತಾರೆ ಅವರು ಮೇಲ್ಗಡೆ. ಅದಕ್ಕೆ ಕಾರಣ ಏನು ಅಂದ್ರೆ ಇದಂ ಮಿಥಂ ಅಂತ ಇಲ್ಲಿ ಯಾರು ಯಾವ ಗ್ರಂಥದಲ್ಲೂ ಬರೆದಿಟ್ಟಿಲ್ಲ ಸರ್. ನೀವು ಇಷ್ಟೆಲ್ಲ ಚೆನ್ನಾಗಿ ಕನ್ನಡ ಮಾತ್ರ ನಂಗೆ ಗೊತ್ತಾಗಲ್ಲ, ಇದಂ ಮಿಥಂ ತುಂಬ ಬುದ್ಧಿವಂತರು ನೀವು ಓದಿದಿರಿ, ನೀವು ದಾರಿ ತಪ್ಪಿಸೋದ್ರಲ್ಲಿ ಬುದ್ಧಿವಂತ. ನನ್ನ ಕನ್ನಡ ಇದಂ ಮಿಥಂ ಎಲ್ಲ ಗೊತ್ತಿಲ್ಲ, ಕನ್ನಡ ಅಲ್ಲ ಕನ್ನಡ. ಕನ್ನಡ ಹೀಗೆ ಇರಬೇಕು, ಇದು ಮಾತ್ರ ಮಾರ್ಗ, ಇದು ಒಂದೇ ದೇವರು, ಇದೇ ಪ್ರಾರ್ಥಿಸುವ ದಾರಿ ಅಂತ ಯಾರೂ ಬರೆದಿಟ್ಟಿರಲಿಲ್ಲ. ಅದರಿಂದಾಗಿ ಇಲ್ಲೊಬ್ಬ ಬುದ್ಧ ಹುಟ್ಟಕ್ ಸಾಧ್ಯ ಆಯ್ತು, ಇಲ್ಲೊಬ್ಬ ಬಸವಣ್ಣ ಹುಟ್ಟಕ್ ಸಾಧ್ಯ ಆಯ್ತು, ಇಲ್ಲೊಬ್ಬ ಮಹಾವೀರ ಹುಟ್ಟಕ್ ಸಾಧ್ಯ. ಅವ್ರವ್ರ ನಂಬಿಕೆಗಳು ಬಿಟ್ಬಿಡಿ ಅವ್ರನ್ನ. ಯಾರನ್ನ? ಇದೇ ದಾರಿ ಇದೇ ದೇವರು ಅಂತ ಅನ್ಕೊಳ್ತಾರಲ್ಲ ಅವ್ರನ್ನ ಬಿಟ್ಬಿಡಿ. ಅವ್ರು ಇನ್ನೊಬ್ಬರ ಮೇಲೆ ಹೇರಿದಾಗ ಮಾತ್ರ ಅವ್ರನ್ನ ಬಿಟ್ಬಿಟ್ರೆ ಬುಡಕ್ ಬರುತ್ತೆ ಅನ್ನೋದನ್ನ ನಾನು ಹೇಳ್ತೇನೆ. ಅವ್ರು ಮಾಡ್ಕೊಂಡಿರ್ಲಿ ಬಿಡಿ, ಅದು ಇನ್ನೊಬ್ರು ಮಾಡ್ಬೇಕು ಅಂತ ಹೇಳಿದಾಗ ಮತ್ತೆ ನಾವು ಕೇಳ್ಬೇಕು. ನಾನು ಪ್ರಾರ್ಥಿಸುವ ಮಾರ್ಗಕ್ಕೆ ಇನ್ನೊಬ್ಬರನ್ನ ಕರೆದುಕೊಂಡು ಬರಬೇಕು ಅಂತ ಹೇಳುವ ಧರ್ಮ ಗ್ರಂಥ ಇದೆಯಲ್ಲ, ಆ ಧರ್ಮ ಗ್ರಂಥದ ಬಗ್ಗೆ ನಿಮ್ಮ ಅಭಿಪ್ರಾಯ? ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಲಿ, ಬಂದರೆ ಬರಲಿ, ಫೋರ್ಸ್ ಮಾಡಿ ಕನ್ವರ್ಷನ್ ಎಲ್ಲ ಮಾಡಿದ್ರೆ ತಪ್ಪದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.